ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 5 ಕಾರ್ಮಿಕರು ಮೃತರಾಗಿರುವ ಬಗ್ಗೆ ಖಚಿತ ಮಾಹಿತಿ ಬರ್ತಾ ಇದೆ 5 ಸಾವನ್ನಪ್ಪಿದ್ದಾರೆ ಈ ಸ್ಫೋಟದಲ್ಲಿ ಈಗ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಇನ್ನು ಎಷ್ಟು ಜನ ಇದ್ದರು ಗೊತ್ತಿಲ್ಲ 5ರಲ್ಲಿ 3 ಆಂಧ್ರಪ್ರದೇಶದವರು ಮತ್ತಿಬ್ಬರು ಭದ್ರಾವತಿಯವರು ಅನ್ನೋದು ಗೊತ್ತಾಗಿದೆ ನಿನ್ನೆ ರಾತ್ರಿ ಕೃಷ್ಣನಲ್ಲಿ ಸ್ಫೋಟದ ವೇಳೆ ಕಾರ್ಮಿಕರು ಆ ಸ್ಥಳದಲ್ಲಿ ಇದ್ದರು ಆ ಸ್ಫೋಟ ಆಗುವಂತ ಸಂದರ್ಭದಲ್ಲಿ ಆಂಧ್ರದಿಂದ ಬಳ್ಳಾರಿ ಮೂಲಕ ಬಂದಿರುವ ಜಿಲೆಟಿನ್ ತುಂಬಿದ್ದಂತ ವಾಹನ ಇದು ಒಟ್ಟು 2 ವಾಹನದಲ್ಲಿ ಬಂದಿದ್ದ ಜಿಲೆಟಿನ್ ಸ್ಫೋಟಕ ವಸ್ತುಗಳು ಒಂದು ಬೊಲೆರೋ ವಾಹನ ಟಾಟಾ ಲಗೇಜ್ ವಾಹನದಲ್ಲಿ ಈ ಒಂದು ಸ್ಫೋಟಕ ಬಂದಿತ್ತು ಒಟ್ಟು 5 ಕಾರ್ಮಿಕರು ಮೃತರಾಗಿರುವ ಬಗ್ಗೆ ಖಚಿತ ಮಾಹಿತಿ ಬರ್ತಾ ಇದೆ ಅದರಲ್ಲಿ 3 ಜನ ಆಂಧ್ರಪ್ರದೇಶದವರು ಮತ್ತಿಬ್ಬರು ಭದ್ರಾವತಿಯವರು ಈ ಒಂದು ಸ್ಫೋಟ ಅತಿ ದೊಡ್ಡ ಮಟ್ಟದಲ್ಲಿ ಆಗಿರುವಂತದ್ದು ಯಾಕೆಂದರೆ ಸಣ್ಣ ಪುಟ್ಟ ಸ್ಫೋಟ ಅಲ್ಲ ಇದು ಕೇವಲ ಆ ಭಾಗಕ್ಕಷ್ಟೇ ಹಾನಿಯಾಗಿರೋದಲ್ಲ 4 ಜಿಲ್ಲೆಯನ್ನು ನಡುಗಿಸಿದಂತ ಸ್ಫೋಟ ಇದು 4 ಜಿಲ್ಲೆಯನ್ನು ಕೂಡ ಅಲ್ಲಿ ಮೃತದೇಹಗಳು ಕೂಡ ಛಿದ್ರ ಛಿದ್ರವಾಗಿವೆ ದೇಹಗಳು ಗುರುತು ಸಿಗಲಾರದ ಸ್ಥಿತಿಯಲ್ಲಿವೆ ಅಕ್ಕಪಕ್ಕದ ಗ್ರಾಮಗಳಿಗೂ ಕೂಡ ಹಾನಿಯಾಗಿದೆ ಮನೆಗಳಿಗೆ ಮನೆಯಲ್ಲಿರುವ ವಸ್ತುಗಳು ಹಾನಿಯಾಗಿದೆ